ಇನ್ನು ಹರಿಯಾಣದಲ್ಲಿ ಕಾಂಗ್ರೆಸ್ ಸೋಲಿಗೆ ಕಾರಣ ಏನು? ಹಾಗಾದ್ರೆ ಕಾಂಗ್ರೆಸ್ ಸೋತಿದ್ದಲ್ಲಿ ಎಡವಿದ್ದಲ್ಲಿ ಕೇವಲ ಒಂದೇ ಗಂಟೆಯಲ್ಲಿ ಹರಿಯಾಣದ ಚಿತ್ರಣವೇ ಈಗ ಬುಡಮೇಲಾಗ್ಬಿಟ್ಟಿದೆ. ಅದಕ್ಕೆ ಕಾರಣ ಆದ್ರೂ ಏನು ಅಂತ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ಸಂಭ್ರಮವನ್ನ ಕಸಿದ್ಕೊಂಡ್ಬಿಟ್ಟಿದೆ ಈ ಒಂದು ಫಲಿತಾಂಶ. ಅಂದ್ರೆ ನೋಡಿ, ಕಾಂಗ್ರೆಸ್ ಸಂಭ್ರಮಾಚರಣೆಯ ಒಂದು ನಿರೀಕ್ಷೆಯಲ್ಲಿತ್ತು, ನಾವು ಗೆದ್ದೇ ಗೆಲ್ತೀವಿ ಅಂತ. ಎಕ್ಸಿಟ್ ಪೋಲ್ ಇರ್ಬೋದು, ಅದೇ ರೀತಿಯಾಗಿ ಇಲ್ಲಿವರೆಗೂ ಅಪ್ಡೇಟ್ ಆಗ್ತಾ ಇರುವಂತ ಅಂಕಿ ಅಂಶಗಳನ್ನ ನೋಡಿದಾಗ, ಆದ್ರೆ ಒಂದೇ ಒಂದು ಗಂಟೆಯಲ್ಲಿ ಎಲ್ಲಾ ಚಿತ್ರಣ ಬದಲಾಗಿದೆ. ಸಂಭ್ರಮಾಚರಣೆಗೆ ಸಿದ್ಧವಾಗಿದ್ದಂತ ಕೈ ಕಾರ್ಯಕರ್ತರಲ್ಲೀಗ ನಿರಾಸೆನೆ ಮೂಡ್ಬಿಟ್ಟಿದೆ. ಮತ ಎಣಿಕೆ ಆರಂಭದಲ್ಲಿ ಕಾಂಗ್ರೆಸ್ಗೆ ಭರ್ಜರಿ ಮುನ್ನಡೆ ಇತ್ತು. ಬೆಳಗ್ಗೆ 8 ಗಂಟೆಯಿಂದ ಕೂಡ ನೋಡ್ತಾ ಇದ್ರೆ ಯಾವ ರೀತಿಯಾಗಿ ಅಪ್ಡೇಟ್ ಸಿಗ್ತಾ ಇತ್ತು ಅಂತ. ಕಾಂಗ್ರೆಸ್ ಮುನ್ನಡೆಯಲ್ಲಿದೆ, ಬಹಳ ಅಂತರದಲ್ಲಿ ಮುನ್ನಡೆ ಸಾಧಿಸ್ಕೊಳ್ತಾ ಇದೆ ಅಂತ. ಆದ್ರೆ ಈಗ 1 ಗಂಟೆಯಲ್ಲಿ ಎಲ್ಲಾ ಚಿತ್ರಣ ಕೂಡ ಬದಲಾವಣೆ ಆಗ್ಬಿಟ್ಟಿದೆ. ಹಾಗಾಗಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ನಿರಾಸೆ ಮನೆ ಮಾಡಿದೆ. ನೋಡಾ ನೋಡ್ತಾ ಇದ್ದಂತೆ ಕಾಂಗ್ರೆಸ್ ಸಂಖ್ಯಾಬಲ ಕುಸಿತ ಆಗ್ಬಿಟ್ಟಿದೆ. ಕಾಂಗ್ರೆಸ್ ಪಕ್ಷದ ಒಳ ಜಗಳಾನೇ ಹಾಗಾದ್ರೆ ಸೋಲಿಗೆ ಕಾರಣ ಆಯ್ತಾ? ನೋಡಿ, ಈ ಎಲೆಕ್ಷನ್ ಸಂದರ್ಭದಲ್ಲಿ ಅಥವಾ ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ಒಳಗೊಳಗೇನೆ ಒಂದಷ್ಟು ಬಣ ಬಡಿದಾಟ ಇತ್ತು. ಅಕಸ್ಮಾತ್ ಕಾಂಗ್ರೆಸ್ ಗೆದ್ದಿದ್ದೆ ಆದ್ರೆ ನಾನು ಮುಖ್ಯಮಂತ್ರಿ ಆಗ್ಬೇಕು, ನಾನು ಆಗ್ಬೇಕು ಅನ್ನುವಂತ ಒಂದಷ್ಟು ರೇಸ್ ಇತ್ತು. ಜೊತೆಗೆ ಅಲ್ಲಿನ ಮತದಾರರು ಇರ್ಬೋದು, ಅವರನ್ನ ಓಲೈಕೆ ಮಾಡುವಂಥದ್ರಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಅಥವಾ ಕಾಂಗ್ರೆಸ್ನ ಮುಖಂಡರು ವಿಫಲರಾದ್ರು ಅನ್ನುವಂಥದ್ದು ಕೂಡ ಇಲ್ಲಿ ಕಾಂಗ್ರೆಸ್ ಸೋಲಿಗೆ ಕಾರಣ ಎನ್ನಲಾಗ್ತಾ ಇದೆ. ಅಂದ್ರೆ ಕಾಂಗ್ರೆಸ್ ಕೈ ಹಿಡಿದಿಲ್ಲ ನಗರದ ಮತದಾರರು ಅಂತ. ಇನ್ನು ಜಾಟ್ ಅನ್ನ ಹೊರತುಪಡಿಸಿ ಬೇರೆ ಮತಗಳನ್ನ ಸೆಳೆಯುವಲ್ಲಿ ವಿಫಲರಾಗಿದ್ದಾರೆ. ನೋಡಿ, ಅಲ್ಲಿ ಜಾಟ್ ಸಮುದಾಯ ಯಾರು ಕೈ ಹಿಡಿಯುತ್ತೋ ಅವರೇ ಗೆಲ್ತಾರೆ ಅಂತ ಅಂದ್ವಿ. ಅಂದ್ರೆ ನಿರ್ಣಾಯಕ ಅಂತಷ್ಟೇ, ಬಟ್ ಬೇರೆ ಸಮುದಾಯಗಳನ್ನು ಕೂಡ ಓಲೈಕೆ ಮಾಡಬೇಕಾಗುತ್ತೆ, ಆ ಸಮುದಾಯದವರ ಓಟ್ ಕೂಡ ಬೀಳ್ಬೇಕಾಗುತ್ತೆ. ಆದ್ರೆ ಆ ಬೇರೆ ಬೇರೆ ಸಮುದಾಯದ ಮತದಾರರನ್ನ ಓಲೈಕೆ ಮಾಡುವಂತಹ ಆ ಚಾಕಚಕ್ಯತೆ ಏನಿದೆ ಅವ್ರಿಗೆ ಕಾಂಗ್ರೆಸ್ನವ್ರಿಗೆ ಬರಲೇ ಇಲ್ಲ ಅನ್ನಲಾಗ್ತಾ ಇದೆ. ಇನ್ನು ಹರಿಯಾಣದಲ್ಲಿ ಬಿಜೆಪಿಯ ತಂತ್ರಗಾರಿಕೆ ವರ್ಕೌಟ್ ಆಯ್ತಾ ಅಂತ. ಅಂದ್ರೆ ಇಲ್ಲಿವರೆಗೂ ಕೂಡ ಯಾವ ರೀತಿ ತಂತ್ರಗಾರಿಕೆಯನ್ನು ಮಾಡ್ಕೊಂಡು ಬಂದಿದ್ರು ಅದೇ ವರ್ಕೌಟ್ ಆಗಿದೆ. ಬಟ್ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳಾಗಲಿ, ಗ್ಯಾರಂಟಿ ಇಂತಿಂಥ ಯೋಜನೆಗಳನ್ನ ನಾವು ಜಾರಿಗೆ ತರ್ತೀವಿ ಅನ್ನುವಂಥದ್ದಾಗಲಿ, ಅಥವಾ ಜಾತಿ ಜನಗಣತಿಯನ್ನು ನಾವು ಗೆದ್ದಿದ್ದೆ ಆದರೆ ನಿಮ್ಮ ರಾಜ್ಯದಲ್ಲೂ ಕೂಡ ಮಾಡ್ತೀವಿ ಅನ್ನುವಂಥ ಅವರ ಹೇಳಿಕೆ ಭರವಸೆಗಳಾಗಲಿ, ಅದ್ಯಾವುದಕ್ಕೂ ಕೂಡ ಮತದಾರರು ಕಿವಿಗೊಟ್ಟಿಲ್ಲ ಅನ್ಸುತ್ತೆ. ಹಾಗಾಗಿ ಬಿಜೆಪಿ ಇಲ್ಲಿವರೆಗೂ ಕೂಡ ಯಾವ ರೀತಿ 10 ವರ್ಷ ಅಧಿಕಾರವನ್ನು ಮಾಡ್ಕೊಂಡು ಬಂದಿತ್ತೋ ಅದೇ ನಿಟ್ಟಿನಲ್ಲಿ, ಮತ್ತು ಅವರ ಪ್ರಚಾರ ಇರ್ಬೋದು, ಜೊತೆಗೆ ನರೇಂದ್ರ ಮೋದಿಯವರನ್ನ ಕರ್ಕೊಂಡು ಬಂದು ಪದೇ ಪದೇ ಪ್ರಚಾರವನ್ನು ಮಾಡ್ತಾ ಇದ್ರು. ಇತ್ತೀಚೆಗಷ್ಟೇ ಸೋನಿಪತ್ನಲ್ಲೂ ಕೂಡ ನರೇಂದ್ರ ಮೋದಿಯವರು ಯಾವ ರೀತಿ ಪ್ರಚಾರ ಮಾಡಿದರು ಗುಹಾನದಲ್ಲಿ ಅಂತ ನೋಡಿದ್ರಿ. ರ್ಯಾಲಿ ಮಾಡಿದರು, ಪ್ರಚಾರ ಮಾಡಿದರು, ಸಭೆ ಮಾಡಿದರು. ಅವರ ಸಭೆ ಸಮಾರಂಭಗಳು, ಅವರ ತಂತ್ರಗಾರಿಕೆನೇ ಬಿಜೆಪಿಯ ಕೈ ಹಿಡಿದಂತೆ ಕಾಣಿಸ್ತಾ ಇದೆ. ಹಾಗಾಗಿನೇ ಹರಿಯಾಣದಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ.